ಬಾಲಿವುಡ್ನಲ್ಲಿ ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿದ ರಾಬರ್ಟ್ ಏಕಕಾಲದಲ್ಲಿ ತೆಲುಗಿನಲ್ಲೂ ಬಿಡುಗಡೆಯಾಗಿತ್ತು. ಈಗ ಹಿಂದಿಯಲ್ಲೂ ರಾಬರ್ಟ್ ದರ್ಶನ ನೀಡೋದಕ್ಕೆ ಸಜ್ಜಾಗಿದ್ದಾನೆ. ಪ್ರತಿ ಸೀನಲ್ಲೂ ಅದ್ಧೂರಿ ಮೇಕಿಂಗ್, ಥ್ರಿಲ್ಲಿಂಗ್ ಆದ ಚಿತ್ರಕತೆ ಹೆಣೆಯುವ ಮೂಲಕ ನೋಡುಗರನ್ನು ಹಿಡಿದಿಟ್ಟುಕೊಂಡಿದ್ದ ರಾಬರ್ಟ್ ಪಕ್ಕಾ ಸೌತ್ ಇಂಡಿಯನ್ ಸರಕು. ಸೌತ್ ಇಂಡಿಯನ್ ಸಿನಿಮಾಗಳನ್ನು ಇಷ್ಟಪಡುವ ಹಿಂದಿ ಪ್ರೇಕ್ಷಕರಿಗೆ ದಾಸನ ಸಿನಿಮಾ ಭರಪೂರ ಮನರಂಜನೆ ನೀಡೋದು ಗ್ಯಾರಂಟಿ. ಒಂದೇ ಸಿನಿಮಾದಲ್ಲಿ ಲವ್, ರೌಡಿಸಂ, ಅಂಡರ್ ವರ್ಲ್ಡ್, ಮಾಫಿಯಾ, ಫ್ರೆಂಡ್ಶಿಪ್, ಅಪ್ಪ ಮಗನ ಸೆಂಟಿಮೆಂಟ್, ಡ್ಯಾನ್ಸ್ ನಂಬರ್, ಮಾಸ್ ಫೈಟ್, ಹೀಗೆ ಎಲ್ಲ ಮಸಾಲಾ ಎಂಟರ್ಟೈನ್ಮೆಂಟ್ ಗಳನ್ನ ಮಿಶ್ರಣ ಮಾಡಿದ ತರುಣ್ ಸುಧೀರ್ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ರು. ನಾನು ಒಬ್ಬ ಫ್ಯಾನ್ ಆಗಿ ದರ್ಶನ್ ಅವರನ್ನ ತೆರೆಯ ಮೇಲೆ ತರುತ್ತೇನೆ ಅಂತ ಹೇಳಿದ್ದ ತರುಣ್ ಈ ಸಿನಿಮಾ ಮಾಡಿ ಕೆಂಚನ ಅಭಿಮಾನಿಗಳನ್ನ ಖುಷಿ ಪಡಿಸಿದ್ರು. ಕನ್ನಡ ಪ್ರೇಕ್ಷಕರು ಇಷ್ಟಪಟ್ಟಿದ್ದ ಈ ಚಿತ್ರದ ಹಿಂದಿ ಟ್ರೇಲರ್ ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಸದ್ಯ ರಾಬರ್ಟ್ನ ಹಿಂದಿ ಅವತರಣಿಕೆಗೆ ಹಿರಿತೆರೆಗೆ ಬರ್ತಾ ಇಲ್ಲ, ಬದಲಿಗೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಇದೇ ಆಗಸ್ಟ್ 29ಕ್ಕೆ ಈ ಚಿತ್ರ ಹಿಂದಿ ಪ್ರೇಕ್ಷಕರನ್ನ ತಲುಪಲಿದ್ದು ಹಿಂದಿ ಮಂದಿಯೂ ಕೂಡ ಈ ಚಿತ್ರವನ್ನ ನೋಡೋದಕ್ಕೆ ಕಾತುರರಾಗಿದ್ದಾರೆ. ಈಗಾಗಲೇ ಇದರ ಹಿಂದಿ ಟ್ರೇಲರ್ ಸದ್ದು ಮಾಡ್ತಾ ಇದೆ. ದರ್ಶನ್ಗೆ ಈ ಚಿತ್ರದಲ್ಲಿ ಎರಡು ಶೇಡ್ಗಳಿವೆ. ಎರಡು ಶೇಡ್ನಲ್ಲೂ ಡಚ್ಚು ಸಖತ್ ಇಷ್ಟವಾಗ್ತಾರೆ. ಅದರಲ್ಲೂ ಅಡಿಗೆ ಮಾಡುವ ಅಮಾಯಕನ ಪಾತ್ರದಲ್ಲಿ ಕೊಂಚ ಹೆಚ್ಚೆ ಸ್ಕೋರ್ ಮಾಡ್ತಾರೆ ಈ ಐರಾವತ. ಈ ಬಾರಿ ದಾಸ ಹಾಕಿರುವ ಸ್ಟೆಪ್ಗಳು ಅವರಲ್ಲೂ ಒಬ್ಬ ಡ್ಯಾನ್ಸರ್ ಇದ್ದಾನೆ ಅನ್ನೋದನ್ನ ಸಾಬೀತು ಮಾಡ್ತವೆ. ಲಾಂಗ್ ಗ್ಯಾಪ್ ಬಳಿಕ ಸ್ಕ್ರೀನ್ ಮೇಲೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ಜೊತೆಗೆ ವಿನೋದ್ ಪ್ರಭಾಕರ್ ಕೂಡ ಕುಚಿಕು ಗೆಳೆಯನಾಗಿ ಮಿಂಚಿದ್ದಾರೆ. ಇವರಿಬ್ಬರ ನಡುವಿನ ಆಕ್ಷನ್ ಸೀನ್ ಅಂತೂ ಚಿತ್ರದ ಹೈಲೈಟ್ ಅಂತಾನೆ ಹೇಳಬಹುದು. ಬೇರ್ ಬೋಡಿಯಲ್ಲಿ ಅಪ್ಪ ಪ್ರಭಾಕರ್ ಅವರಂತೆ ಫೈಟ್ ಮಾಡುವ ವಿನೋದ್ ಪಾತ್ರಕ್ಕೂ ಕೂಡ ಇಲ್ಲಿ ನಾಯಕನಷ್ಟೇ ಪ್ರಾಮುಖ್ಯತೆ ನೀಡಲಾಗಿದೆ. ಒಟ್ಟಿನಲ್ಲಿ ಮಾಸ್ ಪ್ರೇಕ್ಷಕರಿಗಾಗಿಯೇ ಸಿದ್ಧಪಡಿಸಿದ ಸೂತ್ರಗಳೊಂದಿಗೆ ರೆಡಿಯಾಗಿದ್ದ ರಾಬರ್ಟ್ ಹಿಂದಿಯಲ್ಲೂ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಹಿಂದಿಯವರ ಜೊತೆಗೆ ಕನ್ನಡಿಗರು ಕೂಡ ಈ ಚಿತ್ರವನ್ನ ಹಿಂದಿಯಲ್ಲಿ ನೋಡಲು ಕಾತುರರಾಗಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್, ಬೆಂಗಳೂರು.